ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಬನ್ನಿ, ಇವತ್ತು ನಾನು ಮಾಡ್ತಾ ಇರೋಂಥ ರೆಸಿಪಿ ಒಂದು ಸಿಂಪಲಾಗಿ ಬೆಳಗಿನ ನಾಷ್ಟಕ್ಕೆ ಒಂದು ತಿಂಡಿ ಮಾಡೋದು ತೋರಿಸ್ಕೊಡ್ತಿದ್ದೀನಿ. ಅದೇನಪ್ಪ ಅಂದರೆ ಗೀ ರೈಸು. ಆಲ್ರೆಡಿ ನಾನು ಗೀ ರೈಸ್ ಮಾಡೋದು ತೋರಿಸಿದ್ದೀನಿ, ಆದರೆ ಇದು ತುಂಬ ಇನ್ಸ್ಟೆಂಟಾಗಿ ನೀವು ಬೆಳಗ್ಗೆ ಬೇಗನೆ ಮಾಡ್ಕೋಬೋದು. ಮಕ್ಕಳಿಗೆ ಲಂಚ್ ಬಾಕ್ಸ್ ಕೂಡ ಕೊಟ್ಟು ಕಳಿಸ್ಬೋದು. ಇದು ಹೇಗೆ ಮಾಡೋದು, ಇದಕ್ಕೆ ಬೇಕಾಗೋ ಇಂಗ್ರೀಡಿಯೆಂಟ್ಸ್ ನೋಡೋಣ. ಇಲ್ಲಿ ನಾನು ನಾರ್ಮಲ್ ಸೋನಾ ಮಸೂರಿ ಅಕ್ಕಿಯಲ್ಲಿ ಅನ್ನ ಮಾಡಿಟ್ಕೊಂಡಿದ್ದೀನಿ. 1 ಕಪ್ ಆಗೋಷ್ಟು ಅನ್ನ ತೆಗೆದಿಟ್ಕೊಂಡಿದ್ದೀನಿ. ಅನ್ನನ ಉದ್ದುದ್ರಾಗಿ ಮಾಡಿಟ್ಕೊಳ್ಳಿ. ಕುಕ್ಕರಲ್ಲಿ ಮಾಡಿದ್ರೆ ಮುಂಚೆನೇ ಒಂದು ಪ್ಲೇಟಿಗೆ ಹಾಕಿ ಅರಕ್ಬಿಡಿ. ಒಂದು ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೀನಿ, 3 ಹಸಿನ ಮೆಣಸಿನ್ಕಾಯಿ ಈ ಥರ ಉದ್ದ ಕಟ್ ಮಾಡಿಟ್ಕೊಂಡಿದ್ದೀನಿ, 1/2 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮತ್ತು ಒಂದು 5 ರಿಂದ 6 ಗೋಡಂಬಿನ 2 ಭಾಗ ಮಾಡಿಟ್ಕೊಂಡಿದ್ದೀನಿ, 1 ನಕ್ಷತ್ರದ ಹೂವು, 3 ಏಲಕ್ಕಿ, 1 ಪೀಸ್ ಚಕ್ಕೆ, 1 3 ಲವಂಗ, 2 ಚಿಕ್ಕದ ಮರಾಠಿ ಮೊಗ್ಗು ತಗೊಂಡಿದ್ದೀನಿ ಚಿಕ್ಕ ಸೈಜು, ಮತ್ತು ಮೆಣಸುಕಾಳು 1 7, ಒಂದೇ ಒಂದು ಪಲಾವ್ ಎಲೆ ಕಟ್ ಮಾಡಿಟ್ಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಪುದೀನ ಕಟ್ ಮಾಡಿಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಇಲ್ಲಿ ತುಪ್ಪ ಯೂಸ್ ಮಾಡ್ತಾಯಿದ್ದೀನಿ. ಗೀ ರೈಸ್ ಅಂದರೆ 1/2 ಟೇಬಲ್ ಸ್ಪೂನ್ ತುಪ್ಪ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಒಂದು ಫ್ರೈ ಪ್ಯಾನ್ ಇಟ್ಕೊಂಡು ಅದಕ್ಕೆ ತುಪ್ಪ ಹಾಕ್ಕೊತಾಯಿದ್ದೀನಿ. 1/2 ಟೇಬಲ್ ಸ್ಪೂನ್ ಹಾಕ್ಕೊತಾಯಿದ್ದೀನಿ 1 ಕಪ್ ರೈಸ್ಗೆ. ನೀವು ಜಾಸ್ತಿ ಮಾಡೋದಾದರೆ ಸ್ವಲ್ಪ ಜಾಸ್ತಿ ಕೂಡ ಹಾಕ್ಕೊಳ್ಳಿ. ಮತ್ತು ಇವಾಗ ಇದಕ್ಕೆ ನಾನು ಮಸಾಲೆ ಇಂಗ್ರೀಡಿಯೆಂಟ್ಸ್ ಹಾಕ್ಕೊತಾಯಿದ್ದೀನಿ, ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ, ಮತ್ತು ಗೋಡಂಬಿ ಎಲ್ಲ ಹಾಕ್ಕೊತಾಯಿದ್ದೀನಿ. ಕೆಲವರು ದ್ರಾಕ್ಷಿ ಕೂಡ ಯೂಸ್ ಮಾಡ್ತಾರೆ, ಮತ್ತು ಈರುಳ್ಳಿನ ಫ್ರೈ ಮಾಡಿ ಕೂಡ ಯೂಸ್ ಮಾಡ್ತಾರೆ. ನಾನು ಈ ಥರ ನಿಮಗೆ ಸಿಂಪಲಾಗಿ ತೋರಿಸ್ತಾ ಇದ್ದೀನಿ. ಇವಾಗ ನೋಡಿ, ಇವಾಗ ಈರುಳ್ಳಿ ಹಾಕ್ಕೊತಾಯಿದ್ದೀನಿ. ಈ ಮಸಾಲೆ ಐಟಮ್ಮು ಮತ್ತು ಗೋಡಂಬಿ ಎಲ್ಲ ಚೆನ್ನಾಗಿ ರೋಸ್ಟ್ ಆದಮೇಲೆ ಈರುಳ್ಳಿ ಹಾಕ್ಕೊಳ್ಳಿ. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಆವಾಗ ಆ ರೈಸಲ್ಲಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಈಗ ಈರುಳ್ಳಿ ಫ್ರೈ ಮಾಡೋವಾಗನೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತೀನಿ, ಯಾಕಂದರೆ ಶುಂಠಿ ಬೆಳ್ಳುಳ್ಳಿಯಲ್ಲಿ ಹಸಿ ವಾಸನೆ ಹೋಗಬೇಕು. ಹಂಗಾಗಿ ಈರುಳ್ಳಿ ಫ್ರೈ ಆಗೋವಾಗನೇ ಅದರ ಜೊತೆಗೆ ಪೇಸ್ಟ್ ಕೂಡ ಫ್ರೈ ಆಗುತ್ತೆ. ಇದನ್ನು ಮಿನಿಮಮ್ ಸಿಮ್ಮಲ್ಲೇ 1-2 ನಿಮಿಷವರೆಗೂ ಫ್ರೈ ಮಾಡ್ಕೊತೀನಿ. 1-2 ನಿಮಿಷವರೆಗೂ ಫ್ರೈ ಮಾಡ್ಕೊಂಡು ಈಗ ಇದಕ್ಕೆ ಹಸಿಮೆಣಸಿನ್ಕಾಯಿ ಹಾಕ್ಕೊತಿದ್ದೀನಿ. ಗೀ ರೈಸ್ ಅಂದರೆ ಸ್ವಲ್ಪ ಖಾರ ಕಡಿಮೆನೇ ಇರುತ್ತೆ, ಸೊ ನಾನು ಖಾರ ಕೂಡ ಇಲ್ಲಿ 1/3 ಹಸಿಮೆಣಸಿನ್ಕಾಯಿ ಹಾಕ್ಕೊತಿದ್ದೀನಿ. ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಇದು ಫ್ರೈ ಮಾಡಿದ್ಮೇಲೆ ಇದಕ್ಕೆ ಒಂಚೂರು ಉಪ್ಪು ಹಾಕ್ಕೊತಾಯಿದ್ದೀನಿ. ಅನ್ನಕ್ಕೆ ಕೂಡ ಉಪ್ಪು ಹಾಕಿ ನಾವು ಮಾಡಿಟ್ಕೊಂಡಿರ್ತೀರ, ಹಂಗಾಗಿ ಅನ್ನಕ್ಕೆ ನೋಡಿ ಹಾಕ್ಕೊಳ್ಳಿ ಉಪ್ಪು. ಈಗ ಇದನ್ನು ಫ್ರೈ ಮಾಡಿಕೊಂಡು ಮತ್ತೆ ನೋಡಿ, ಇವಾಗ ಫ್ರೈ ಆಗಿದೆ ಇದು. ಇವಾಗ ಅನ್ನ ಹಾಕ್ಕೊತಾಯಿದ್ದೀನಿ. ನೀವು ಇದೇ ಪ್ರಾಸೆಸ್ನ ಕುಕ್ಕರಲ್ಲಿ ಕೂಡ ಡೈರೆಕ್ಟಾಗಿ ಈ ಥರ ಒಗ್ಗರಣೆ ಹಾಕ್ಬಿಟ್ಟು ಆನಂತರ ಅಕ್ಕಿ ತೊಳೆದು ಕುಕ್ಕರಲ್ಲಿ ಕೂಡ ನೀವು ಗೀ ರೈಸ್ ಮಾಡ್ಕೋಬೋದು. ಆದರೆ ಕುಕ್ಕರಲ್ಲಿ ಮಾಡೋದಾದರೆ 1-2 ವಿಸಿಲ್ ಬಿಟ್ಕೊಳ್ಳಿ. ಇದು ನೋಡಿ, ಇವಾಗ ಅನ್ನ ಉಳಿದಿರುತ್ತಲ್ಲ, ಅಂಥ ಟೈಮಲ್ಲಿ ಕೂಡ ನೀವು ಮಾಡ್ಕೋಬೋದು. ಈ ಥರ ಒಂದು ಗೀ ರೈಸ್ ಜೊತೆಗೆ ನೀವು ನಾನ್ ವೆಜ್ ರೆಸಿಪಿ ಮಾಡೋದಾದರೆ ಒಂದು ಗ್ರೇವಿನೋ ಇಲ್ಲ ಫ್ರೈಯೋ ಸೈಡ್ ಡಿಶ್ ಆಗಿ ಇಲ್ಲ ವೆಜಿಟೇಬಲ್ ಕುರ್ಮಾನೋ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಈಗ ಅನ್ನ ಹಾಕ್ಕೊಂಡು ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಳ್ಳಿ. ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಡು ಈಗ ಕೊತ್ತಂಬರಿ ಪುದೀನ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಹಾಗೆ 1 ನಿಮಿಷ ಬಿಟ್ಬಿಡಿ, ಯಾಕಂದರೆ ಆ ಫ್ಲೇವರ್ ಎಲ್ಲ ಅನ್ನಕ್ಕೆ ಇಟ್ಕೋಬೇಕು. ಇವಾಗ ಆಲ್ಮೋಸ್ಟ್ ರೆಡಿಯಾಗಿದೆ. ನೋಡೋದಲ್ಲ ಎಷ್ಟು ಸಿಂಪಲಾಗಿ ಈಸಿಯಾಗಿ ಒಂದು ಗೀ ರೈಸ್ ಮಾಡೋದು ಹೇಗಂತ ಗೊತ್ತಾಯ್ತಲ್ಲ. ಖಂಡಿತ ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.